ಶಾಂತಿ, ಕುಸುಮ ಮುಂಗ್ ಹೇಳ್ಬಿಡು ಆರ್ತಿ ತಟ್ಟೆ ರೆಡಿ ಮಾಡ್ಕೊಳಕ್ಕೆ, ಮನೋಜ ಬರ್ತಾ ಇದ್ದಾರೆ. ಅಣ್ಣ ನೀವು ಹೊರಡಿ, ನಾನು ಹೇಳ್ತೀನಿ. ಏ ನೀನ್ ನಕ್ಕರೆ ಹಾಲು ಸಕ್ಕರೆ ಇದ್ದಂಗೆ ನಗು ಶಾಂತಿ, ನಗಬೇಕಪ್ಪ ನಗೆ. ಅಯ್ಯೋ ಬೇಡ ಬೇಡ ಬೇಡಮ್ಮ ಬೇಡ, ಹುಸಿ ನಗುನಾದ್ರೂ ಸಹಿಸ್ಕೋಬೋದಪ್ಪ, ಈ ಹುಸಿ ನಗು ಬೇಡ ಕಣಪ್ಪ ಬೇಡ. ಕರ್ಮ ಎಂಥ ಧರ್ಮದ್ರೋಹಗಳ ಜೊತೆ ಬದುಕ್ತಾ ಇದ್ದೀನಪ್ಪ ನಾನು. ಗಂಡ, ನಾನು ಧರ್ಮದ್ರೋಹಿ? ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗಿಸುವುದು ಅತಿಶಯದ ಧರ್ಮ ಅಂತ ಡಿ ವಿ ಜಿ ಅವ್ರು ಹೇಳಿದ್ದಾರೆ. ನೀನೂ ನಗದೆ ನಮ್ಮನ್ನೂ ನಗಿಸದೆ ಬಾಳ್ತಾ ಇದೆಯಲ್ಲ, ಧರ್ಮದ್ರೋಹ ಅಲ್ಲದೆ ಮತ್ತಿಲ್ದೆ ನೀನು. ಬಂದೆ ಕರೆದ್ರ? ಅಲ್ಲಿ ಯಾರು ನಿಮ್ಮನ್ ಕರೀಲಿಲ್ಲ. ಏ ಕರೆದ್ರು ಕೇಳಿಸ್ಲಿಲ್ವ ನಿನ್ಗೆ? ಓ ಕಿವಿ ಪ್ರಾಬ್ಲಮ್ ಆಗಿದೆ, ಒಂದು ಕೆಲಸ ಮಾಡು, ಈ ಮದುವೆ ಗಲಾಟೆ ಎಲ್ಲ ಮುಗಿಲಿ, ಆಮೇಲೆ ಒಳ್ಳೆ ಕಿವಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೇನೆ. ಬರಲ? ಬಂದೆ ಬಂದೆ ಅಪ್ಪ ಬಂದೆ. ಶಾಂತಿ, ನಿನ್ ಗಂಡನ ಮಾತಿಗೆ ಎದುರು ಉತ್ತರ ಕೊಡಕ್ ಆಗುತ್ತೇನೆ ನಿನ್ ಕೈಯಿಂದ? ನಡೆಯೋಣ. ದೇವಡುಗ ಬರ್ತಾ ಇದ್ದಾರೆ, ಆರ್ತಿ ರೆಡಿ ಮಾಡ್ಕೊಡ್ರಮ್ಮ. ನಿಮ್ಮ ಅಪ್ಪ ಅಲ್ಲೋ ಕಾಣ್ತಿಲ್ಲ? ಎಲ್ಲಿ ಹೋಗ್ತಾರಮ್ಮ? ಅಲ್ಲಿ ನೋಡಿ, ಕೇಶವ್ ಅಂಕಲ್ ಜೊತೆ ಮಾತಾಡ್ಕೊಂಡಿದ್ದೀನಿ. ಅಯ್ಯೋ, ಇಲ್ಲಿ ಬಂದ್ರು ಈ ಮನುಷ್ಯನ ಸಹವಾಸ ಬಿಡೋದಿಲ್ವಲ್ಲ. ಬನ್ನಿ ಬಾಬಾ. ಆರತಿ ಬನ್ನಿ ಅಲ್ಲಿ ಅಂದ್ರೆ. ಕುಸುಮಮ್ಮ, ಕೆಲವೊಂದ್ಸಲಿ ಎಡ ಬಲ ನೋಡಕ್ಕೆ ಹೋಗ್ಬಾರ್ದು. ಕೆಲವ್ರ ಮನಸ್ಸಿನ ಶಾಂತಿನ ಶಾಂತಿ ಹಾಳು ಮಾಡ್ಬಿಡ್ತಾರೆ. ಮನೋಜ, ಕುಸುಮ ನಮ್ಮ ಮೀನಾ ತುಂಬಾ ಅದೃಷ್ಟ ಮಾಡಿದ್ದಾಳೆ, ಒಳ್ಳೆ ಹುಡುಗನೆ ಸಿಕ್ಕಿದ್ದಾನೆ. ಅಯ್ಯೋ, ನಮ್ಮ ಮೀನಾ ಏನು ಕಮ್ಮಿ ಇಲ್ಲ, ಇಬ್ರು ಜೋಡಿ ಒಳ್ಳೆ ರಾಧಾಕೃಷ್ಣ ಜೋಡಿ ತರ ಇದೆ. ಮನೋಜ, ಹೆಂಗಿದೆ ರೂಮು? ಸೂಪರ್ ಅಲ್ಲ ಮನೋಜ, ಫ್ರೆಶಪ್ ಆಗ್ಬಿಡಪ್ಪ. ಏನೂ ಸಂಕೋಚ ಪಡ್ಕೋಬೇಡ, ಊಟ ತಿಂಡಿ ಕಾಫಿ ಜ್ಯೂಸ್ ಏನು ಬೇಕಾದ್ರೂ ಕೇಳು, ರವಿ ತಂದು ಕೊಡ್ತಾನೆ. ಓಕೆನಾ? ಆರಾಮಾಗಿರು, ಖುಷಿಯಾಗಿರು, ನೀನು ನೋಡಿದ್ರೆ ನಮಗೆ ಖುಷಿ ಅನ್ನಿಸ್ಬೇಕು. ಓಕೆ, ಬರ್ತೀನಿ, ಬಾಯ್. ರವಿ, ಅವನೇನು ಕೇಳ್ತಾನೆ ಎಲ್ಲ ವ್ಯವಸ್ಥೆ ಮಾಡಿ. ಓಕೆ, ಬಂದೆ ಬಂದೆ ಬಂದೆ. ಬಂದೆ ಬಂದೆ. ಮನೋಜ, ಏನ್ ಯೋಚನೆ ಮಾಡ್ತಾ ಇದೆಯೋ? ಈ ರೂಮ್ ಅಲ್ಲಿದ್ರೆ ನಾನು ತಪ್ಪಿಸ್ಕೊಳಕ್ ಆಗಲ್ಲ, ಎಲ್ರು ಓಡಾಡ್ತಾ ಇರ್ತಾರೆ. ಹಲೋ ಮನೋಜ, ಏನ್ ಯೋಚನೆ ಮಾಡ್ತಾ ಇದೆಯೋ? ರವಿ, ಬ್ಯಾಗ್ ತಗೊಂಬಾ. ಯಾಕೆ? ನಾನು ಬೇರೆ ರೂಮ್ ಅಲ್ಲಿ ಇರ್ತೀನಿ ಕಣೋ, ಸುಮ್ಮನೆ ತಗೊಂಬಾ. ಲೋ ಯಾಕೋ, ಈ ರೂಮೇ ಚೆನ್ನಾಗಿದೆ ಕಣೋ, ಕಂಫರ್ಟಬಲ್ ಆಗಿದೆ.
ನನಗೆ ತುಂಬ ಕಂಫರ್ಟಬಲ್ ಆಗಿದ್ರೆ ಇರೋಕ್ಕಾಗಲ್ಲ, ಸುಮ್ಮನೆ ತಗೋಬ. ಯಾವ ಡಿಗ್ರಿ ತಗೊಂಡು? ಲೋ, ಎಲ್ಲೋ ಹೋಗ್ತಾ ಇದೆಯಾ ಮನೋಜ? ಇವನ್ ಮದುವೆ ಆಗೋದು ಸಾಕು, ನಮ್ಗೆ ಚಾಕ್ರಿನೂ ಸಾಕು. ಮನೋಜ ಇರೋ, ಏನು ಹುಡುಕ್ತಾ ಇದೀಯಾ? ಬಾರ ವಂಶ, ಇದು ಇಷ್ಟ ಆಗಿಲ್ಲ ನನ್ ಕರ್ಮ. ಇವ ಲಗೇಜ್ ಎತ್ಕೊಂಡು ಓಡಾಡ್ತಾರೋ ನಾನು? ಬ್ಯೂಟಿ ಪಾರ್ಲರ್ ಸಿಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ. ಓ, ಇಲ್ಲೊಂದು ಬ್ಯೂಟಿ ಪಾರ್ಲರ್ ಇದೆ, ಇದ ಇಲ್ಲಿ ಇದ್ದಂಗಿಲ್ಲ. ಅಲ್ಲ, ಈ ರೋಡಲ್ಲಿರೋ ಬ್ಯೂಟಿ ಪಾರ್ಲರ್ ಬಂದ್ಬಿಡು ಅಂದ್ರು. ಯಾವ ಬ್ಯೂಟಿ ಪಾರ್ಲರ್ ಅಂತ ಹೇಳಲೇ ಇಲ್ಲ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಬ್ಯೂಟಿ ಪಾರ್ಲರ್ ಇದೆ, ಎಲ್ಲಿಂದ ಹುಡ್ಕೋದು? ಇಷ್ಟು ಹಿಂಸೆ ಕೊಡ್ತಾರಪ್ಪ ಹೆಣ್ಮಕ್ಳು. ಹೆಣ್ಮಕ್ಳು ಸವಾಸ ಕಷ್ಟ ಆಗುರು, ಏನೋ ಹೇಳ್ತಾರೆ ನಮಗದು ಅರ್ಥ ಆಗೋದಿಲ್ಲ. ನಾವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ, ಓ ಜಾಸ್ತಿ ಮಾತಾಡ್ತೀಯ ನೀನು, ನೀನೇ ಸರಿ ಇಲ್ಲ ಅಂತ ನಮಗೆ ಬೈದ್ಬಿಡೋದು. ಕಡೆಗೆ ನಾವೇ ಅನ್ನಿಸ್ಕೋಬೇಕು ಹೆಣ್ಮಕ್ಳ ಜೊತೆ ಹೇಗದು ತುಂಬಾ ಕಷ್ಟ. ಅದರಲ್ಲೂ ಮದುವೆ ಆಗ್ಬಿಟ್ರಂತೂ ಮುಗ್ದೇ ಹೋಯ್ತು ಕತೆ. ಆ ವಿಷಯದಲ್ಲಿ ನಮ್ಮ ಅಪ್ಪನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ರಂಗನಾಥ್, ಮಿಸ್ಟರ್ ರಂಗನಾಥ್, ನಮ್ಮಪ್ಪನಿಗೆ ಹ್ಯಾಟ್ಸ್ ಆಫ್. ಸಕ್ಕರೆ ಬೈಲಂತ ಟಾರ್ಚರ್ನ ಕಟ್ಕೊಂಡು ಇಡೀ ಜೀವನ ಏಕ್ತಾ ಇದಾರಲ್ಲ, ಬೇಡ ಬೇಡಪ್ಪ ನನಗಂತೂ ಆ ಭಾಗ್ಯ ಬೇಡ. ಬ್ಯೂಟಿ ಪಾರ್ಲರ್ ಟೆರೆಸ್ ಅಲ್ಲಿ ಯಾವ್ದೋ ರೂಮ್ ಇರುತ್ತೆ. ಈ ರೂಮೇ ಸರಿಯಾದ ಜಾಗ, ತಪ್ಪಿಸ್ಕೊಳ್ಳೋಕೆ ಅವಕಾಶ ಇದೆ. ಇಲ್ಲಿಂದ ಮೆಟ್ಲು ಹಿಡಿದು ಕೆಳಗೆ ಡೈನಿಂಗ್ ಹಾಲ್ಗೆ ಹೋಗಿ ಈಸಿಯಾಗಿ ಹಿಂದೆ ಡೋರಿಂದ ಎಸ್ಕೇಪ್ ಆಗ್ಬೋದು. ರವಿ, ನನಗೆ ಈ ರೂಮ್ ಇದೆ. ರವಿ, ನನಗೆ ಈ ರೂಮ್ ಓಕೆ. ಅಯ್ಯೋ, ಏನೋ ನಿಂದು ಇರೋ ಬರೋ ರೂಮ್ ಎಲ್ಲ ಸುತ್ತಿಸ್ತಾ ಇದೆಯಾ, ಏನು ಕತೆ ನಿಂದು? ನನಗೆ ಈ ರೂಮ್ ಕರೆಕ್ಟ್ ಆಗಿದೆ, ನಾನು ಇಲ್ಲೇ. ಈ ರೂಮ್ ಡೆಕೋರೇಷನ್ ಬರೇ ಮಾಡಿಸ್ಬೇಕಾ? ಅಲ್ಲ ಕಣೋ, ಇದು ಟಾಪ್ ಫ್ಲೋರು, ನೀನು ಕಾಫಿ ತಿಂಡಿ ತಂದ್ಕೊಡೋಷ್ಟೊತ್ತಿಗೆ ನನ್ನ ಹೊಟ್ಟೆ ಎಲ್ಲ ಕರ್ಕೊಂಡು ಸಿಕ್ಸ್ ಪ್ಯಾಕ್ಸ್ ಬಂದ್ಬಿಡುತ್ತೆ, ಅಲ್ಲೇ ಇರ್ಬೋದಿತ್ತಲ್ವೇನು? ರವಿ, ಏನಂತ ಅರಮ್ಮ? ಇಲ್ಲಿರ್ತಾನಂತಪ್ಪ. ಇಲ್ಲಿರ್ತಾನಂತ ಇರಲಿ ಬಿಡ. ಇವತ್ತೊಂದು ದಿವಸ ಅವನ್ನೆಲ್ಲ ಆಸೆ ಪಡ್ತಾನೋ ಅಲ್ಲೇ ಇರಲಿ, ನಾಳೆಯಿಂದ ಅವನ ಹೆಂಡತಿ ಆಸೆ ಪಟ್ಟ ಇರೋ ಕಡೆ ತಾನೇ ಇರ್ಬೇಕು ಅವನು ಅಲ್ವಾ? ಇರೋ, ಆಯ್ತು. ರವಿ, ಒಂದು ನಿಮಿಷ ಬಾ. ಬಾಯ್ ಬಾ. ಏನ್ರೀ, ಇನ್ನ ರೆಡಿನೇ ಆಗಿಲ್ಲ ನೀವು? 3
ನಾವ್ಯಾಕ್ರಿ ರೆಡಿ ಆಗೋಣ? ರೆಡಿಯಾಗಿ ಬರ್ತಾ ಇರೋರು ಅಲ್ಲಿದಾರ್ ನೋಡಿ.